ಹಲೋ ಗೆಳೆಯರೇ, ಮನೋವಿಜ್ಞಾನ ಸೈಕಾಲಜಿ ಸಂಬಂಧಪಟ್ಟ ಹಾಗೆ ನಾವು ಈ ವಿಷಯ ಈ ವಿಡಿಯೋದಲ್ಲಿ ತಿಳ್ಕೊಂಡು ಹೋಗೋಣ. ಮನೋವಿಜ್ಞಾನ ಅಥವಾ ಸೈಕಾಲಜಿ ಅಂತ ಕರೀತಾರೆ. ಸೈಕಾಲಜಿ ಅನ್ನೋ ಪದ ಗ್ರೀಕ್ ಭಾಷೆಯಿಂದ ಬಂದಿದೆ. ಗ್ರೀಕ್ ಭಾಷೆಯಲ್ಲಿ ಸೈಕೆ ಮತ್ತು ಲೋಗೋಸ್ ಎಂಬ ಎರಡು ಪದಗಳಲ್ಲಿ ಮನೋವಿಜ್ಞಾನವು ಉತ್ಪತ್ತಿಯಾಗಿದೆ. ಸೊ ಸೈಕೆ ಅಂದರೆ ಆತ್ಮ, ಲೋಗೋಸ್ ಅಂದರೆ ಅಧ್ಯಯನ, ಅಂದರೆ ಆತ್ಮದ ಕುರಿತು ಅಧ್ಯಯನ ಮಾಡೋದನ್ನ ಸೈಕಾಲಜಿ ಅಂತಾರೆ. ನೆಕ್ಸ್ಟ್, ಮನೋವಿಜ್ಞಾನ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದ ಮನೋವಿಜ್ಞಾನಿ ಯಾರು? ಸೊ ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದ ವಿಜ್ಞಾನಿ ರುಡಾಲ್ಫ್ ಗೆಟ್ಲೆ. ನೆಕ್ಸ್ಟ್, ಮನೋವಿಜ್ಞಾನವು ಇಂದಿನ ಕಾಲದಲ್ಲಿ ತತ್ವಶಾಸ್ತ್ರದ ಭಾಗವಾಗಿ ಕೂಡ ಅಧ್ಯಯನ ಮಾಡಲಾಗ್ತಿತ್ತು ಅಂತ ಹೇಳಲಾಗಿದೆ. ನೆಕ್ಸ್ಟ್, ವುಡ್ವರ್ಡ್ಸ್ ಪ್ರಕಾರ ಮನೋವಿಜ್ಞಾನ ಎಂದರೆ ಏನು? ವುಡ್ವರ್ಡ್ಸ್ ಪ್ರಕಾರ ಮನೋವಿಜ್ಞಾನವು ಆತ್ಮವನ್ನು ಕಳೆದುಕೊಂಡು ನಂತರ ಮನಸ್ಸನ್ನು ಕಳೆದುಕೊಳ್ತದೆ, ನಂತರ ಪ್ರಜ್ಞೆಯನ್ನು ಕಳೆದುಕೊಳ್ತದೆ, ಕೊನೆಯದಾಗಿ ವರ್ತನೆಯನ್ನು ಅವಲಂಬಿಸಿದೆ. ಸೊ ಅನ್ನೋದು ವುಡ್ವರ್ತ್ ಅವರ ಪ್ರಕಾರ ಹೇಳಿದ್ದಾರೆ. ನೆಕ್ಸ್ಟ್, ಮನೋವಿಜ್ಞಾನ ಯಾವ ರೀತಿ ಸಾಗಿ ಬಂದಿದೆ ಅಂತ ತಿಳ್ಕೊಬೋದು. ಫಸ್ಟು ಆತ್ಮದ ಬಗ್ಗೆ ಹೇಳ್ದಂಥವರು ಪ್ಲಾಟೋ, ಅರಿಸ್ಟಾಟಲ್ ಮತ್ತು ಸಾಕ್ರೆಟಿಸ್. ಸೊ ಇವರು ಆತ್ಮದ ಬಗ್ಗೆ ಅಧ್ಯಯನದ ಬಗ್ಗೆ ಹೇಳಿದ್ದಾರೆ. ನೆಕ್ಸ್ಟು, ಮನಸ್ಸಿನ ಅಧ್ಯಯನ ಬಗ್ಗೆ ಹೇಳಿದವರು ಡಾಂಟೆ. ನೆಕ್ಸ್ಟ್, ಕಾನ್ಷಿಯಸ್ನೆಸ್ ಅಂದರೆ ಪ್ರಜ್ಞೆ ಬಗ್ಗೆ ಹೇಳಿದಂಥವರು ಎ ಬಿ ಟಿಸ್ನರ್ ಮತ್ತು ವಿಲ್ಹೆಲ್ಮ್ ಹುಂಟೋರು ಪ್ರಜ್ಞೆ ಬಗ್ಗೆ ಹೇಳಿದ್ದಾರೆ. ನೆಕ್ಸ್ಟ್, ಬಿಹೇವಿಯರ್ ಅಥವಾ ವರ್ತನೆ ಬಗ್ಗೆ ಹೇಳಿದವರು ಜೆ ಬಿ ವ್ಯಾಟ್ಸನ್. ನೆಕ್ಸ್ಟ್, ಮನೋವಿಜ್ಞಾನದಲ್ಲಿ ವರ್ತನೆ ಎನ್ನುವ ಪದವನ್ನು ಅತಿ ಹೆಚ್ಚು ಪ್ರಚಾರಗೊಳಿಸಿದವರು ಯಾರು ಅಂತಂದರೆ ಜೆ ಬಿ ವ್ಯಾಟ್ಸನ್ ಅವರು. ಜಾಗೃತ, ಅರೆಜಾಗೃತ, ಅಜಾಗೃತ, ಕಾನ್ಷಿಯಸ್, ಸಬ್ ಕಾನ್ಷಿಯಸ್, ಅನ್ಕಾನ್ಷಿಯಸ್, ಈ ಮೂರು ಪರಿಕಲ್ಪನೆ ಕಾನ್ಸೆಪ್ಟ್ ನೀಡಿದಂಥವ್ರು ಯಾರು ಅಂತಂದರೆ ಸಿಗ್ಮಂಡ್ ಫ್ರಾಯ್ಡ್ ಅವರು. ಸೊ ಕಾನ್ಷಿಯಸ್ನೆಸ್, ಸಬ್ ಕಾನ್ಷಿಯಸ್, ಅನ್ಕಾನ್ಷಿಯಸ್, ಈ ಮೂರು ಬಗ್ಗೆ ಹೇಳಿದ್ದಾರೆ. ನೆಕ್ಸ್ಟ್, ಮನೋವಿಜ್ಞಾನದ ಪಿತಾಮಹ ಯಾರು ಅಂತಂದರೆ ಸಿಗ್ಮಂಡ್ ಫ್ರಾಯ್ಡ್. ಆಧುನಿಕ ಮನೋವಿಜ್ಞಾನದ ಪಿತಾಮಹ, ಮಾಡ್ರನ್ ಸೈಕಾಲಜಿ, ಫಾದರ್ ಆಫ್ ಮಾಡ್ರನ್ ಸೈಕಾಲಜಿ ಅಂತಂದರೆ ವಿಲ್ಹೆಲ್ಮ್ ವುಂಟ್ ಅವರು. ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತಂದರೆ ಥಾರ್ನ್ಡೈಕ್ ಅವರು. ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಆಧುನಿಕ ಮನೋವಿಜ್ಞಾನ ವಿಲಿಯಂ ವುಂಟ್, ಆಧುನಿಕ ಶೈಕ್ಷಣ ಸಂಬಂಧಪಟ್ಟ ಎಜುಕೇಷನಲ್ ಸೈಕಾಲಜಿಗೆ ಆದರೆ ಅದು ಥಾರ್ನ್ಡೈಕ್ ಆಗಿದ್ದಾರೆ. ನೆಕ್ಸ್ಟ್, ವಿಲ್ಹೆಲ್ಮ್ ವುಂಟ್ ಅವರಿಗೆ ಆಧುನಿಕ ಮನೋವಿಜ್ಞಾನದ ಪಿತಾಮಹನೆಂದು ಕರೆಯಲು ಕಾರಣ ಏನಂತಂದರೆ ಇವರು 1879 ಜರ್ಮನಿ ದೇಶದ ಲಿಪ್ಸಿಂಗ್ ಎಂಬ ಸ್ಥಳದಲ್ಲಿ ಪ್ರಪ್ರಥಮ ಬಾರಿಗೆ ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನು ಪ್ರಾರಂಭಿಸಿರ್ತಾರೆ. ಸೊ ಅದಕ್ಕಾಗಿ ಅವ್ರನ್ನ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ವಿಲಿಯಂ ಹುಂಟ್ನ ಕರೀತಾರೆ. ನೆಕ್ಸ್ಟ್, ಥಾರ್ನ್ಡೈಕ್ರವರ ಪ್ರಸಿದ್ಧ ಹೇಳಿಕೆಗಳೇನಂತಂದರೆ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಸಂಬಂಧವೇ ಕಲಿಕೆ. ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್, ರಿಲೇಷನ್ಸ್ ಬಿಟ್ವೀನ್ ದ ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್ ಇಸ್ ನಥಿಂಗ್ ಬಟ್ ಎ ಲರ್ನಿಂಗ್ ಅಂತ ಹೇಳಿದ್ದಾರೆ ಥಾರ್ನ್ಡೈಕ್ರು. ನೆಕ್ಸ್ಟ್, ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಷ್ಟು ಪ್ರಮಾದಗಳ ಸಂಖ್ಯೆ ಕಡಿಮೆ ಆಗುತ್ತದೆ, ಅಂದರೆ ಟ್ರಯಲ್ಸ್ ಜಾಸ್ತಿ ಆದಷ್ಟು ಎರರ್ಸ್ ಕಮ್ಮಿ ಆಗ್ತವೆ ಅನ್ನೋದು ಥಾರ್ನ್ಡೈಕ್ರವರ ಹೇಳಿಕೆ. ನೆಕ್ಸ್ಟ್, ಪ್ರಮಾದ ಎಂದರೆ ತಪ್ಪುಗಳು ಅಂತ ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ. ನೆಕ್ಸ್ಟ್, ಅದೇ ರೀತಿ ಕ್ರೋ ಮತ್ತು ಕ್ರೋರ್ ಅವರ ಪ್ರಕಾರ ಮನೋವಿಜ್ಞಾನ ಎಂದರೆ ಏನು? ಕ್ರೋ ಮತ್ತು ಕ್ರೋರ ಪ್ರಕಾರ ಮನೋವಿಜ್ಞಾನ ಅಂತಂದರೆ ಪರಿಸರ ಮತ್ತು ಅವುಗಳ ಅಂತರ್ ಸಂಬಂಧಗಳ ಕುರಿತು ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತ ಕ್ರೋ ಮತ್ತು ಕ್ರೋ ಅವರು ಹೇಳಿ ತಿಳಿಸಿದ್ದಾರೆ. ನೆಕ್ಸ್ಟ್, ಎಜುಕೇಷನಲ್ ಸೈಕಾಲಜಿ ಅಥವಾ ಶೈಕ್ಷಣಿಕ ಮನೋವಿಜ್ಞಾನ. ಸೊ ಇದರ ಅರ್ಥ ಏನಂತಂದರೆ ಒಬ್ಬ ವ್ಯಕ್ತಿಯು ಹುಟ್ಟಿನಿಂದ ಸಾಯುವವರೆಗೆ ಕುರಿತು ಕಲಿಕೆ ಅನುಭವಗಳ ಅಧ್ಯಯನ ಮಾಡುವ ಪ್ರಕ್ರಿಯೆಗೆ ಶೈಕ್ಷಣಿಕ ಮನೋವಿಜ್ಞಾನ ಅಂತಾರೆ. ಅಂದರೆ ಹುಟ್ಟಿನಿಂದ ಸಾಯುವವರಿಗೆ ಏನೇನು ಅನುಭವಗಳಾಗ್ತಾವಲ್ಲ ಅದನ್ನೆಲ್ಲ ಸೇರಿ ಅದನ್ನೆಲ್ಲ ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಅರ್ಥ ಮಾಡ್ಕೋಬೋದು. ಅಥವಾ ಬೋಧನೆ ಮತ್ತು ಕಲಿಕೆ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದ ಮನೋವಿಜ್ಞಾನದ ಶಾಖೆಯನ್ನು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕೂಡ ಕರೀತಾರೆ. ಶೈಕ್ಷಣಿಕ ಮನೋವಿಜ್ಞಾನ ಎರಡು ಪದಗಳಿಂದ ಸಂಗಮವಾಗಿದೆ. ಅಂದರೆ ಎರಡು ಪದ ಯಾವುದಂದರೆ ಒಂದು ಶಿಕ್ಷಣ, ಇನ್ನೊಂದು ಮನೋವಿಜ್ಞಾನ. ಐ ಎಜುಕೇಷನ್ ಪ್ಲಸ್ ಸೈಕಾಲಜಿ ಇಸ್ ನಥಿಂಗ್ ಬಟ್ ಎ ಎಜುಕೇಷನಲ್ ಸೈಕಾಲಜಿ. ಎಜುಕೇಷನಲ್ ಸೈಕಾಲಜಿ ಅಥವಾ ಶೈಕ್ಷಣಿಕ ಮನೋವಿಜ್ಞಾನ ಪ್ರಮುಖವಾಗಿ ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿದೆ. ಯಾವುದು? ಗುರಿಗಳು ಮತ್ತು ಸಾಧಿಸುವ ಕ್ರಮ,
ಸೊ ಗೋಲ್ಸ್ ಮತ್ತು ಅದನ್ನು ಯಾವ ರೀತಿ ಆಬ್ಜೆಕ್ಟಿವ್ ಸಾಧಿಸುವ ವೇ ಯಾವುದು ಅಂತ ಸೊ ಆ ಎರಡು ಅಂಶಗಳ ಮೇಲೆ ಶೈಕ್ಷಣಿಕ ಮನೋವಿಜ್ಞಾನ ಅಂಶಗಳು ನಿರ್ಧರಿಸಲಾಗ್ತದೆ. ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಅಂತರಾವಲೋಕನ ವಿಧಾನ ಬಗ್ಗೆ ತಿಳ್ಕೊಳ್ಳೋಣ, ಅಂದರೆ ಇಂಟ್ರಾಸ್ಪೆಕ್ಷನ್ ಮೆಥಡ್. ಇಂಟ್ರಾಸ್ಪೆಕ್ಷನ್ ಅಂತಂದರೆ ಅಂತರಾವಲೋಕನ. ಅಂತರಾವಲೋಕನ ಈ ಒಂದು ವಿಧಾನ ಆಂಗ್ಲ ಭಾಷೆಯ ಇಂಟ್ರಾಸ್ಪೆಕ್ಷನ್ ಎಂಬ ಪದದಿಂದ ಬಂದಿದೆ. ಇಂಟ್ರೋ ಅಂದರೆ ಒಳಹೊಕ್ಕು, ಸ್ಪೆಕ್ಷನ್ ಅಂದರೆ ನೋಡುವುದು, ಅಂದರೆ ಒಳಹೊಕ್ಕು ನೋಡುವುದು. ಸೊ ಅಂದರೆ ನಿನ್ನನ್ನು ನೀನು ಒಳಹೊಕ್ಕು ನೋಡೋದು, ನಮ್ಮ ಒಳಗೆ ನಾವು ಒಳಕ್ಕು ನೋಡುವುದನ್ನು ಇಂಟ್ರಾಸ್ಪೆಕ್ಷನ್ ಅಂತ ಕರೀತಾರೆ. ಅಂತರಾವಲೋಕನ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಅಂತರಂಗದ ಅನುಭವಗಳನ್ನು ಸ್ವತಃ ತಾನೇ ಒಳಕ್ಕು ನೋಡುವುದಾಗಿದೆ. ಇದಕ್ಕೆ ಅಂತರಾವಲೋಕನ ಪದ್ಧತಿ ಅಂತ ಕರೀತಾರೆ. ಇದರ ಪ್ರತಿಪಾದಕರು ಯಾರಂತಂದರೆ ಎ ಬಿ ಟಿಚ್ನರ್ ಅವರು. ಇಂಟ್ರಾಸ್ಪೆಕ್ಷನ್ ಪ್ರಪೋಸ್ ಬೈ ಎ ಬಿ ಟಿಚ್ನರ್, ಪ್ರತಿಪಾದಕರು ಎ ಬಿ ಟಿಚ್ನರ್. ಅಂತರಾವಲೋಕನ ವಿಧಾನ ಎಲ್ಲ ವಿಧಾನಗಳಲ್ಲಿಯೇ ಅತ್ಯಂತ ಪ್ರಾಚೀನ ವಿಧಾನ ಆಗಿದೆ ಮತ್ತು ವೆರಿ ಈಸಿ ಮತ್ತು ಸಿಂಪಲ್ ಲೋ ಕಾಸ್ಟ್ ಆಗಿರ್ತಕ್ಕಂಥದ್ದು ಈ ಇಂಟ್ರಾಸ್ಪೆಕ್ಷನ್ ಮೆಥಡ್. ಸೊ ಪ್ರಾಚೀನ ವಿಧಾನ ಯಾವುದಂದರೆ ಇಂಟ್ರಾಸ್ಪೆಕ್ಷನ್ ಅಂತರಾವಲೋಕನ ವಿಧಾನ. ಅಂತರಾವಲೋಕನ ವಿಧಾನವನ್ನು ಈ ಸಂದರ್ಭದಲ್ಲಿ ವಿಮರ್ಶನೆ ಮಾಡಿಕೊಳ್ಳಬಹುದು. ಯಾವಾಗ ಯಾವಾಗ ಅತಿಯಾದ ಕೋಪ ಬಂದಾಗ, ಸಂತೋಷವಾದಾಗ, ದುಃಖವಾದಾಗ ಸೊ ನಾವು ಅಂತರಾವಲೋಕನ ಮಾಡ್ಕೊಬೋದು. ಯಾಕೆ ಕೋಪ ಬಂತು ಅಂತ ನಮ್ಮನ್ನು ನಾವೇ ಕೇಳ್ಕೊಬೋದು. ಸಂತೋಷ ಯಾಕಾಯಿತು ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಬೋದು. ದುಃಖ ಯಾಕಾಯಿತು ಅಂತ, ದುಃಖ ಯಾವ ಕಾರಣದಿಂದ ಬರ್ತಾ ಇದೆ ಸೊ ಅಂತ ನಾವೇ ನಮ್ಮನ್ನು ನಾವೇ ಅಂತರಾವಲೋಕನ ಮಾಡಿಕೊಂಡಾಗ ಸೊ ಇದ್ರ ಬಗ್ಗೆ ನಮಗೆ ತಿಳುವಳಿಕೆ ಆಗುತ್ತೆ. ಸೊ ಇದು ಅಂತರಾವಲೋಕನ ವಿಧಾನದ ಮಾಡ್ಕೊಳ್ಳೋವಂಥ ವಿಧಾನಗಳು. ನೆಕ್ಸ್ಟು, ಒಬ್ಬ ವ್ಯಕ್ತಿ ತನ್ನ ಆಂತರಿಕ ಭಾವನೆಗಳನ್ನು ವಿಚಾರಗಳನ್ನು ಅಧ್ಯಯನ ಮಾಡುವ ಏಕೈಕ ವಿಧಾನವೇ ಅಂತರಾವಲೋಕನ ಪದ್ಧತಿ ಅಂತ. ಸೊ ಆಂತರಿಕ ಭಾವನೆಗಳ ಬಗ್ಗೆ ಅಧ್ಯಯನ ಮಾಡೋದು ಅಂತರಾವಲೋಕನ ಪದ್ಧತಿಯಲ್ಲಿ ಬರುತ್ತೆ. ನೆಕ್ಸ್ಟು, ವೀಕ್ಷಣಾ ವಿಧಾನ ಅಬ್ಸರ್ವೇಷನ್ ಮೆಥಡ್. ವೀಕ್ಷಣಾ ವಿಧಾನ ಅಂದರೆ ಅಬ್ಸರ್ವೇಷನ್ ಮೆಥಡ್. ಸೊ ಈ ಒಂದು ವಿಧಾನದಲ್ಲಿ ಏನಪ್ಪ ಅಂತಂದರೆ ಒಂದು ನಿಯಂತ್ರಿತವಾದ ಸನ್ನಿವೇಶ ಅಂದರೆ ಕಂಟ್ರೋಲ್ ಸಿಚುಯೇಷನಲ್ಲಿ ಮಗುವಿನ ವರ್ತನೆಯನ್ನು ಉದ್ದೇಶಪೂರ್ವಕವಾಗಿ ವೀಕ್ಷಣೆ ಮಾಡುವುದನ್ನು ವೀಕ್ಷಣಾ ವಿಧಾನ ಅಂತ. ಒಂದು ಕಂಟ್ರೋಲ್ ಸಿಚುಯೇಷನಲ್ಲಿ ಮಗುವಿನ ಬಿಹೇವಿಯರು ಸೊ ಸ್ಪೆಸಿಫಿಕ್ಕಾಗಿ ಅಬ್ಸರ್ವ್ ಮಾಡೋದನ್ನ ವೀಕ್ಷಣಾ ವಿಧಾನ ಅಂತ ಕರೀತಾರೆ. ಈ ವೀಕ್ಷಣಾ ವಿಧಾನ ಅವಲೋಕನ ವಿಧಾನ ಎಂದು ಸಹ ಕರೀತಾರೆ. ಸೊ ಇದನ್ನು ಅವಲೋಕನ ವಿಧಾನ ಅಂತಲೂ ಕರೀತಾರೆ ಈ ಅಬ್ಸರ್ವೇಷನ್ ಮೆಥಡ್ನ. ಸೊ ಇದನ್ನು ಯಾರು ಪ್ರಫೌಂಡ್ ಮಾಡಿದೆ ಅಂದರೆ, ಯಾರು ಪ್ರತಿಪಾದನೆ ಮಾಡಿದೆ ಅಂದರೆ ಜೆ ಬಿ ವ್ಯಾಟ್ಸನ್ ಅವರು. ಸೊ ಅಮೇರಿಕ ದೇಶದವರಿವರು. ಸೊ ಇವರು ಈ ಅಬ್ಸರ್ವೇಷನ್ ಮೆಥಡ್ ಅಥವಾ ವೀಕ್ಷಣಾ ವಿಧಾನವನ್ನು ಪ್ರಫೌಂಡ್ ಮಾಡಿದೆ ಅಂದರೆ ಪ್ರತಿಪಾದಿಸಿದರು ಅಂತ. ಯಾರು? ಜೆ ಬಿ ವ್ಯಾಟ್ಸನ್. ಹಾಗೆ ಶೈಕ್ಷಣಿಕ ಪ್ರವಾಸದಲ್ಲಿ ಶಾಲಾ ಸಮಾರಂಭಗಳಲ್ಲಿ ಮಗುವಿನ ವರ್ತನೆಯನ್ನು ವೀಕ್ಷಣೆ ಮಾಡ್ತಾರೆ. ಸಾಮಾನ್ಯವಾಗಿ ಮಕ್ಕಳನ್ನ ಶಾಲಾ ಸಮಾರಂಭಗಳು ಪ್ರವಾಸಗಳಿಗೆ ಕರ್ಕೊಂಡು ಹೋಗ್ತಾರಲ್ಲ, ಸೊ ಆವಾಗ ಮಗುವಿನ ವರ್ತನೆಯನ್ನು ವೀಕ್ಷಣೆ ಮಾಡುವುದು. ಸೊ ಇದು ಯಾವ ರೀತಿ ಅಂತಂದರೆ ಇದು ಸ್ವಾಭಾವಿಕ ವೀಕ್ಷಣೆ ಅಂತ ಕರೀತಾರೆ. ಅಂದರೆ ನ್ಯಾಚುರಲ್ಲಾಗಿ ನಾವು ಹೊರಗಡೆ ಕರ್ಕೊಂಡು ಹೋಗೋ ಸಾಮಾನ್ಯವಾಗಿ ಅಬ್ಸರ್ವ್ ಮಾಡೋದನ್ನ ಅಂದರೆ ಸ್ವಾಭಾವಿಕ ವೀಕ್ಷಣೆ ಅಂತ ಕರೀತೇವೆ. ಅದೇ ರೀತಿ ನಾವು ಕೃತಕವಾಗಿ ವೀಕ್ಷಣೆ ಯಾವುದು ಅಂತಂದರೆ ಆಟದ ಮೈದಾನದಲ್ಲಿ ಬೆಲೆ ಬಾಳುವ ವಸ್ತುವನ್ನು ಎಸೆದು ಮಗುವಿನ ವರ್ತನೆಯನ್ನು ವೀಕ್ಷಣೆ ಮಾಡೋದಂದರೆ, ಸೊ ಮೈದಾನದಲ್ಲಿ ಒಂದು ದುಡ್ಡು ಸಿಕ್ಕಿರ್ಬೋದು ಅಥವಾ ಏನೋ ಒಂದು ಬೆಲೆ ಬಾಳೋ ವಸ್ತು ಸೊ ರಸ್ತೆ ಮೇಲೆ ಸಿಕ್ಕಾಗ ಆ ವಿದ್ಯಾರ್ಥಿ ಯಾವ ರೀತಿ ಅದನ್ನು ವಸ್ತುವನ್ನು ತಗೊಂಡು ತನ್ನ ವರ್ತನೆಯನ್ನು ತೋರಿಸ್ತಾನೆ ಅಥವಾ ಆ ವಸ್ತುವನ್ನ ತಂದು ಶಿಕ್ಷಕರಿಗೆ ಕೊಡೋದೋ ಅಥವಾ ಟೀಚರ್ಸ್ ಕೊಡೋದೋ ಸೊ ಏನೋ ಒಂದು ಮಾಡ್ತಾನೆ ಆ ರೀತಿ. ಸೊ ಅವನು ಏನು ಬಿಹೇವಿಯರ್ ಅವನಲ್ಲಿ ಬೆಳವಣಿಗೆ ಆಗಿದೆ ಅನ್ನೋದು ಸೊ ಇಲ್ಲಿ ಕೃತಕವಾಗಿ ವೀಕ್ಷಣೆ ಮಾಡ್ತಾರೆ. ನೆಕ್ಸ್ಟ್, ಒಂದು ನಿಯಂತ್ರಿತವಾದ ಸನ್ನಿವೇಶದಲ್ಲಿ ಮಗುವಿನ ಎದುರಿಗೆ ಕುಳಿತುಕೊಂಡು ಅವನ ವರ್ತನೆಯನ್ನು ವೀಕ್ಷಣೆ ಮಾಡೋದು ಯಾವುದಾದ್ರೆ ನೇರ ವೀಕ್ಷಣೆ. ನಿಯಂತ್ರಿತ ಸನ್ನಿವೇಶದಲ್ಲಿ ಮಗುವಿನ ಎದುರು ಕುಳಿತುಕೊಂಡು ಡೈರೆಕ್ಟಾಗಿ ಅವನ್ನ ವರ್ತನೆ ಅಂದರೆ ಬಿಹೇವಿಯರ್ನ ನೋಡೋದಂತ ನೇರ ವೀಕ್ಷಣೆ, ಡೈರೆಕ್ಟ್ ಅಬ್ಸರ್ವೇಷನ್. ನೆಕ್ಸ್ಟ್, ಒಂದು ನಿಯಂತ್ರಿತವಾದ ಸನ್ನಿವೇಶದಲ್ಲಿ ಆಟದ ಮೈದಾನದಲ್ಲಿ ಆಡುತ್ತಿರುವ ಮಗುವಿನ ವರ್ತನೆಯನ್ನು ಕಿಟಕಿಯ ಸಹಾಯದಿಂದ ಅವನಿಗೆ ಗೊತ್ತಾಗದ ರೀತಿಯಲ್ಲಿ ವೀಕ್ಷಣೆ ಮಾಡುವುದು, ಅರೆ ನೇರ ವೀಕ್ಷಣೆ ಅಂತ. ಸೊ ಇಲ್ಲಿ ಅವನಿಗೆ ಗೊತ್ತಾಗದ ರೀತಿಯಲ್ಲಿ ಸೊ ನಾವು ಕಿಟಕಿಯಲ್ಲಿ ಸಹಾಯದಿಂದ ನೋಡೋದನ್ನ ಅರೆ ನೇರ ವೀಕ್ಷಣೆ ಆಗಿದೆ. ಸೊ ಬರೀ ಆಟ ಆಡ್ತಾ ಇರೋದನ್ನು ನಾವು ನೋಡ್ತಾ ಇದ್ರೆ ಅದು ಕೃತಕ ವೀಕ್ಷಣೆ ಆಗಿದೆ. ಸೊ ಒಂದು ನಿಯಂತ್ರಿತ ಸನ್ನಿವೇಶದಲ್ಲಿ ಮಗುವಿನ ವರ್ತನೆಯನ್ನು ಅಧ್ಯಯನ ಮಾಡಲು ಶಿಕ್ಷಕರು ಇಲ್ಲಿ ಒಬ್ಬ ಸದಸ್ಯನಾಗಿ ಮಕ್ಕಳ ಜೊತೆ ಬೆರೆತುಕೊಂಡು ವೀಕ್ಷಣೆ ಮಾಡೋದು ಏನಂತಾರೆ ಅಂದರೆ
ಸಹಭಾಗಿತ್ವ ವೀಕ್ಷಣೆ ಅಂದರೆ ಅವರು ಪಾರ್ಟಿಸಿಪೇಟ್ ಮಾಡಿಕೊಂಡು ಕೋಆಪರೇಷನ್ ಮುಖಾಂತರ ವೀಕ್ಷಣೆ ಮಾಡೋದನ್ನ ಸಹಭಾಗಿತ್ವ ವೀಕ್ಷಣೆ ಅಂತ ಕರೀತಾರೆ. ನೆಕ್ಸ್ಟು ಈ ವಿಧಾನವು ಯಾವುದು, ಈ ವೀಕ್ಷಣಾ ವಿಧಾನವು ವಸ್ತುನಿಷ್ಠವಾಗಿದೆ ಅಂದರೆ ಆಬ್ಜೆಕ್ಟಿವ್ ಟೈಪ್ ಆಗಿದೆ. ಸೊ ಅದರಿಂದ ಇದು ವೀಕ್ಷಣಾ ವಿಧಾನವಾಗಿದೆ. ನೆಕ್ಸ್ಟ್ ಈ ಕೆಳಗಿನ ವಿಧಾನವು ವ್ಯಕ್ತಿತ್ವದ ಅಳತೆಯಲ್ಲಿ ಇದು ಅತ್ಯಂತ ಸಹಾಯಕಾರಿ ವಿಧಾನವಾಗಿದೆ. ಯಾವುದು? ವೀಕ್ಷಣಾ ವಿಧಾನ. ವ್ಯಕ್ತಿತ್ವ ಅಳತೆ ಮಾಡಬೇಕಂದ್ರೆ ಪರ್ಸ್ನಾಲಿಟಿ ನಾವು ಮೆಜರ್ ಮಾಡಬೇಕಂದ್ರೆ ಸೊ ಈ ಒಂದು ಅಬ್ಸರ್ವೇಷನ್ ಮೆಥಡು ಅಂದರೆ ಒಂದು ಜಡ್ಜ್ ಮಾಡಬೇಕಂದ್ರೆ ಈ ವ್ಯಕ್ತಿ ಇದೇ ಥರ ಅಂತ ಹೇಳಬೇಕು ಅಂತಂದರೆ ಸೊ ನಾವು ಈ ಅಬ್ಸರ್ವೇಷನ್ ಮೆಥಡ್ ಮುಖಾಂತರ ಹೇಳ್ಬೋದು ಒಂದು ಪರ್ಸ್ನಾಲಿಟಿನ. ಸೊ ಇದಿಷ್ಟು ಫಸ್ಟ್ ಪಾರ್ಟಲ್ಲಾಗಿದೆ. ನೆಕ್ಸ್ಟ್ ಪಾರ್ಟಲ್ಲಿ ನಾವು ಇನ್ನಷ್ಟು ವಿಷಯ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಮುಂದೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.